ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ದೋಣಿ ನದಿಯ ಪ್ರವಾಹದಲ್ಲಿ ಸಿಲುಕಿದ್ದ 400 ಕುರಿಗಾಯಿಗಳು, 300 ಕುರಿಗಳು ಹಾಗೂ 4 ನಾಯಿಗಳನ್ನು ನಡುಗಡೆಯಿಂದ ವಿಪತ್ತು ನಿರ್ವಹಣಾ ದಳದ ಸಿಬ್ಬಂದಿ, ಪೊಲೀಸ್ ಪಡೆ ಹಾಗೂ ಅಗ್ನಿಶಾಮಕ ಪಡೆ ರಕ್ಷಿಸಿದೆ. ಇವರ ಕಾರ್ಯವೈಖರಿಗೆ ಸಾರ್ವಜನಿಕರು ಮುಕ್ತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೋಣಿ ನದಿ ಪ್ರವಾಹದಲ್ಲಿ ಸಿಲುಕಿದ್ದ 3 ಕುರಿಗಾಯಿಗಳು, 300 ಕುರಿಗಳು ಹಾಗೂ 4 ನಾಯಿಗಳನ್ನು ತಡರಾತ್ರಿ ರಕ್ಷಣೆ ಮಾಡಲಾಗಿದೆ. ನಿನ್ನೆ ರಾತ್ರಿ 2:30 ಸುಮಾರಿಗೆ 3 ಜನ ಕುರಿಗಾಹಿಗಳನ್ನು ವಿಪತ್ತು ನಿರ್ವಹಣಾ ದಳದ ಸಿಬ್ಬಂದಿ ಸುರಕ್ಷಿತವಾಗಿ ದಡಕ್ಕೆ ಸೇರಿಸಿದರು. ಅಲ್ಲದೆ 300 ಕುರಿಗಳು, 4 ನಾಯಿಗಳನ್ನು ಈ ವೇಳೆ ರಕ್ಷಣೆ ಮಾಡಲಾಯಿತು. ಅಗ್ನಿಶಾಮಕ ದಳ, ಪೊಲೀಸ್ ಸಿಬ್ಬಂದಿ, ವಿಪತ್ತು ನಿರ್ವಹಣಾ ಪಡೆ ಅಲ್ಲದೆ ಮಿಣಜಿಗೆ ಗ್ರಾಮಸ್ಥರು ಈ ಕಾರ್ಯದಲ್ಲಿ ಸಾಥ್ ನೀಡಿದರು. ಕಾಮನಕಲ್ಲ ನಡುಗಡ್ಡೆಯಲ್ಲಿ ಸಿಲುಕಿದ್ದ ಕುರಿಗಾಹಿಗಳು, ಕುರಿಗಳನ್ನು ರಕ್ಷಣೆ ಮಾಡಲಾಗಿದೆ. ಮಿಣಜಿಗೆ ಗ್ರಾಮದ ರಮೇಶ್ ಪೂಜಾರಿ, ಮಾನಪ್ಪ ರಾಠೋಡ್ ಮತ್ತು ಹನುಮಂತ ರಾಠೋಡ್ ಅವರನ್ನು ಬೋಟ್ ಮೂಲಕ ರಕ್ಷಿಸಲಾಗಿದೆ. ಅಲ್ಲದೆ ಹಗ್ಗದ ಮೂಲಕ 300 ಕುರಿಗಳು ಮತ್ತು ನಾಯಿಗಳನ್ನು ಗ್ರಾಮಸ್ಥರು ಹಾಗೂ ರಕ್ಷಣಾ ಸಿಬ್ಬಂದಿ ರಕ್ಷಿಸಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ದೌಡಾಯಿಸಿದ್ದ ವಿಪತ್ತು ನಿರ್ವಹಣಾ ಪಡೆ, ತಾಳಿಕೋಟೆ ತಹಶೀಲ್ದಾರ್ ಅನಿಲ್ ಕುಮಾರ್ ಢವಳಗಿ, ತಾಳಿಕೋಟೆ PSI ವಸಂತ ಬಂಡಗಾರ್, ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯದಲ್ಲಿ ಅಹರ್ನಿಶಿ ತೊಡಗಿಸಿಕೊಂಡಿದ್ದರು. ಇವರ ಕಾರ್ಯವೈಖರಿಗೆ ಸಾರ್ವಜನಿಕರು ಮೆಚ್ಚುಗೆ ಸೂಚಿಸಿದ್ದಾರೆ.